ಸ್ನೇಹಿತರೆ, ಭಾರತದ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಮತ್ತು ರಾಜಕಾರಣದ ಇತಿಹಾಸದಲ್ಲಿ ತಮಿಳುನಾಡಿಗೆ ತನ್ನದೇ ಆದಂತಹ ಒಂದು ಸ್ಥಾನಮಾನ ಇದೆ. ಸ್ವತಂತ್ರ ಪೂರ್ವದಲ್ಲಿ ಆರಂಭಗೊಂಡಂತಹ ಯಾವುದೇ ರೀತಿಯ ಸಾಮಾಜಿಕ ಹೋರಾಟ ಇದೆಯಲ್ಲ, ಆ ಸಾಮಾಜಿಕ ಹೋರಾಟಕ್ಕೆ ತಮಿಳುನಾಡು ದೊಡ್ಡ ಪ್ರಮಾಣದ ಕೊಡುಗೆಯನ್ನು ನೀಡಿದೆ. ನಿಜ ಹೇಳಬೇಕಂದ್ರೆ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಜ್ಯೋತಿಬಾ ಫುಲೆ ಅವರು ಸಾಮಾಜಿಕ ನ್ಯಾಯ ಸಿದ್ಧಾಂತದ ಪರವಾಗಿ 1858 ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದರು. ಆದರೆ ದಕ್ಷಿಣ ಭಾರತದಲ್ಲಿ 1916 ಪ್ರಾರಂಭವಾದಂತಹ ಜಸ್ಟಿಸ್ ಪಾರ್ಟಿ ಭಾರತ ರಾಜಕಾರಣಕ್ಕೆ ಒಂದು ಹೊಸ ಆಯಾಮವನ್ನು ಕೊಡುವಂತಹ ಶಕ್ತಿಯನ್ನು ತಳೆದಿತ್ತು. ಜ್ಯೋತಿಬಾ ಫುಲೆಯವರು ಕೇವಲ ಸಮಾಜದ ಶುದ್ಧೀಕರಣಕ್ಕೆ ತಮ್ಮ ಹೋರಾಟವನ್ನು ಮುಡುಪಾಗಿಟ್ಟರೆ, ಜಸ್ಟಿಸ್ ಪಾರ್ಟಿ ಕೇವಲ ಸಮಾಜದ ಶುದ್ಧೀಕರಣಕ್ಕೆ ಮಾತ್ರವಲ್ಲ, ಸಾಮಾಜಿಕ ಬದುಕಿನಲ್ಲಿ, ರಾಜಕೀಯ, ಆರ್ಥಿಕ ಮತ್ತು ಶೈಕ್ಷಣಿಕ ಬದುಕಿನಲ್ಲಿ ಗುಣಾತ್ಮಕ ಬದಲಾವಣೆ ತರೋದಕ್ಕೆ ಪೂರಕವಾದಂತಹ ಒಂದು ಹೋರಾಟವನ್ನು ಆರಂಭ ಮಾಡ್ತಿತ್ತು. ನೋಡಿ, 1916 ತಮಿಳುನಾಡಿನಲ್ಲಿ ತ್ಯಾಗರಾಜ ಚೆಟ್ಟಿಯಾರ್, ನಟೇಸನ್ ಮೊದಲಿಯಾರ್ ಇಂತಹ ಕೆಲವು ಸ್ನೇಹಿತರು ಆರಂಭ ಮಾಡಿದಂತಹ ಒಂದು ಪಕ್ಷವೇ ಜಸ್ಟಿಸ್ ಪಾರ್ಟಿ. ಜಸ್ಟಿಸ್ ಪಾರ್ಟಿ ಆರಂಭದ ದಿನಗಳಲ್ಲಿ ಆಂಟಿ ಬ್ರಾಹ್ಮಿನ್ ಮೂಮೆಂಟ್ ಆಗಿ ಅದು ಪ್ರಾರಂಭ ಆಯಿತು. ತದನಂತರದ ದಶಕಗಳಲ್ಲಿ ಜಸ್ಟಿಸ್ ಪಾರ್ಟಿ ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತು. ಭಾರತದಲ್ಲಿ ಬ್ರಿಟಿಷ್ ಚಕ್ರಾಧಿಪತ್ಯ ಆಡಳಿತದಲ್ಲಿ ಇದ್ರೂ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಬ್ರಿಟಿಷ್ ಚಕ್ರಾಧಿಪತ್ಯ ಅನುಮತಿಯನ್ನು ಕೊಟ್ಟಿತ್ತು. ಇದರ ಪರಿಣಾಮ ಭಾರತದ ಉದ್ದಗಲಕ್ಕೂ ಸ್ವದೇಶಿಯರೇ ಚುನಾವಣೆಯ ಮೂಲಕ ತಮ್ಮ ಜನನಾಯಕ ಯಾರು ಅನ್ನೋದನ್ನು ಆಯ್ಕೆ ಮಾಡಿಕೊಳ್ತಾ ಇದ್ರು. ಆ ರೀತಿ ಆಯ್ಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರು ಚುನಾವಣಾ ಅಖಾಡವನ್ನು ಪ್ರವೇಶಿಸಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಸ್ಥಳೀಯ ಸಂಸ್ಥೆಗಳ ಮೇಲಿನ ನಿಯಂತ್ರಣವನ್ನು ಇಟ್ಟುಕೊಂಡು ಸರ್ಕಾರಗಳನ್ನು ನಡೆಸ್ತಾ ಇದ್ರು. ಅಂದರೆ ಸಂಪೂರ್ಣ ನಿಯಂತ್ರಣ ಬ್ರಿಟಿಷ್ ಚಕ್ರಾಧಿಪತ್ಯದ ಕೈಯಲ್ಲೇ ಇರ್ತಾ ಇತ್ತು. ಆದರೆ ಬ್ರಿಟಿಷರು ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅನ್ನುವ ರೀತಿಯಲ್ಲಿ ಸ್ಥಳೀಯರಿಗೆ ಅಧಿಕಾರವನ್ನು ಕೊಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಜಸ್ಟಿಸ್ ಪಾರ್ಟಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಚುನಾವಣಾ ಅಖಾಡಕ್ಕೆ ಪ್ರವೇಶ ಮಾಡಿ 1920 ಮದ್ರಾಸ್ ಮಹಾನಗರ ಪಾಲಿಕೆಯ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿತ್ತು. ಹೀಗೆ ಜಸ್ಟಿಸ್ ಪಾರ್ಟಿ ಒಂದು ಕಡೆ ಸಾಮಾಜಿಕ ನ್ಯಾಯಕ್ಕೆ ಹೋರಾಟವನ್ನು ಮಾಡ್ತಾ, ಮತ್ತೊಂದು ಕಡೆ ರಾಜಕೀಯ ಅಧಿಕಾರವನ್ನು ಇಟ್ಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರ ಅಭ್ಯುದಯಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ತನ್ನ ಇರುವಿಕೆಯನ್ನು ಪ್ರದರ್ಶನ ಮಾಡಿತ್ತು. ಯಾಕೆಂದರೆ ಆರಂಭದಲ್ಲಿ ಜಸ್ಟಿಸ್ ಪಾರ್ಟಿ ಬ್ರಾಹ್ಮಣರ ವಿರುದ್ಧ ಹೋರಾಟವನ್ನು ಮಾಡಿದ್ರೆ, ತದನಂತರದಲ್ಲಿ ಬ್ರಾಹ್ಮಣರ ಜೊತೆಗೆ ಒಂದು ರೀತಿ ಫ್ಯೂಡಲ್ಸ್ ಆಗಿದ್ದ ಮೇಲ್ವರ್ಗಗಳ ವಿರುದ್ಧವೂ ತನ್ನ ಹೋರಾಟವನ್ನು ಪ್ರಾರಂಭ ಮಾಡಿತು. ಹೀಗೆ ದಶಕಗಳ ನಂತರ 1944 ಈ ಜಸ್ಟಿಸ್ ಪಾರ್ಟಿ ಸಂಪೂರ್ಣ ರೂಪಾಂತರ ಹೊಂದಿತು. ನಾನು ಆಗಲೇ ಹೇಳಿದ ಹಾಗೆ ಜಸ್ಟಿಸ್ ಪಾರ್ಟಿಗೆ ಆರಂಭದಲ್ಲಿ ನಟೇಸನ್ ಮೊದಲಿಯಾರ್, ತ್ಯಾಗರಾಜ ಚೆಟ್ಟಿಯಾರ್ ಇವರುಗಳು ಜಸ್ಟಿಸ್ ಪಾರ್ಟಿಯ ಉಗಮಕ್ಕೆ, ಅಸ್ತಿತ್ವಕ್ಕೆ ಕಾರಣರಾದರೆ, ಜಸ್ಟಿಸ್ ಪಾರ್ಟಿ ತಮಿಳುನಾಡಿನಲ್ಲಿ ಶಕ್ತಿಯುತವಾಗಿ ಬೆಳೆಯೋದಕ್ಕೆ ಕಾರಣರಾದವರು ಇ.ವಿ. ರಾಮಸ್ವಾಮಿ ನಾಯ್ಕ. ಈ ರಾಮಸ್ವಾಮಿ ನಾಯ್ಕರವರನ್ನು ಪೆರಿಯಾರ್ ಅಂತ ತಮಿಳುನಾಡಿನ ಜನತೆ ಅತ್ಯಂತ ಗೌರವಾದರಗಳಿಂದ ಕರೀತಾರೆ. ಪೆರಿಯಾರ್ ಅವರು ಅನೇಕ ವರ್ಷಗಳ ಕಾಲ ಜಸ್ಟಿಸ್ ಪಾರ್ಟಿಯನ್ನು ಮುನ್ನಡೆಸಿದ್ರು. 1944 ಜಸ್ಟಿಸ್ ಪಾರ್ಟಿಯನ್ನು ವಿಸರ್ಜನೆ ಮಾಡಿ ದ್ರಾವಿಡ ಕಳಗಂ ಅನ್ನುವಂತಹ ಒಂದು ಸಂಘಟನೆಯನ್ನು ಅವರು ಸ್ಥಾಪನೆಯನ್ನು ಮಾಡಿದರು. ದ್ರಾವಿಡ ಕಳಗಂ ಸಂಘಟನೆಯ ಪ್ರಧಾನವಾದ ಆಶಯ ಏನು ಅಂತ ಅಂತಂದರೆ, ಯಾರು ದೇವರ ಹೆಸರಿನಲ್ಲಿ ಜನರನ್ನು ಶೋಷಣೆ ಮಾಡ್ತಾರೆ ಅಂತಹವರನ್ನು ಧಿಕ್ಕರಿಸೋದು, ಸಮಾಜದ ತಳ ಸಮುದಾಯಗಳು, ದಮನಿತರು, ಅವಕಾಶ ವಂಚಿತರು, ಶೋಷಿತರ ಅಭ್ಯುದಯಕ್ಕೆ ಪೂರಕವಾಗಿ ಹೋರಾಟ ಮಾಡದೆ ದ್ರಾವಿಡ ಕಳಗಂನ ಗುರಿಯಾಗಿತ್ತು. ಅದರ ಜೊತೆಗೆ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಆರ್ಯನರು ದಕ್ಷಿಣ ಭಾರತದ ಮೇಲೂ ಪ್ರಭುತ್ವವನ್ನು ಸಾಧಿಸಿ
ಇದನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಸಂದರ್ಭದಲ್ಲಿ ದ್ರಾವಿಡರ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವ ಗುರಿ ದ್ರಾವಿಡ ಕಳಗಂನ ಆಶೆಯಾಗಿತ್ತು. ನೋಡಿ, 1949 ವೇಳೆಗೆ ದ್ರಾವಿಡ ಕಳಗ ದ್ರಾವಿಡ ಮುನ್ನೇತ್ರ ಕಳಗಮ್ಮಾಗಿ ರೂಪುಗೊಳ್ಳಿತು. ಇ ವಿ ರಾಮಸ್ವಾಮಿ ನಾಯಕರವರು ದ್ರಾವಿಡ ಕಳಗಂ ಸಂಘಟನೆಯನ್ನ ಒಂದು ರಾಜಕೀಯೇತರ ಸಂಘಟನೆಯಾಗಿ ರೂಪಿಸುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಅವರ ಹಿಂಬಾಲಕರಲ್ಲಿ ಅನೇಕರು, ನಾವು ರಾಜಕೀಯೇತರ ಸಂಘಟನೆಯಾಗಿಯೇ ಅಡಿ ಇಟ್ಟರೆ ಜನಹಿತಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ರಾಜಕೀಯ ಅಧಿಕಾರ ಸಿಕ್ಕಾಗ ಮಾತ್ರ ನಮಗೆ ಜನಹಿತವನ್ನು ಕಾಪಾಡುವುದು, ಜನರ ಹಿತಕ್ಕೆ ಪೂರಕವಾದ ಕಾರ್ಯಕ್ರಮ ರೂಪಿಸೋದು ಸಾಧ್ಯ ಆಗುತ್ತೆ ಎನ್ನುವ ಸಿದ್ಧಾಂತದ ನೆಲೆಯಲ್ಲಿ ಅವರೇನು ಮಾಡಿದ್ರು ಅಂತಂದರೆ, ದ್ರಾವಿಡ ಕಳಗಂನ ಮುಖವಾಣಿಯಾಗಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವನ್ನು ಸ್ಥಾಪಿಸಬೇಕು ಅಂತ ಇ ವಿ ರಾಮಸ್ವಾಮಿ ನಾಯಕರವರ ಹಿಂಬಾಲಕರು ನಿರ್ಧಾರವನ್ನು ಕೈಗೊಂಡರು. ಇ ವಿ ರಾಮಸ್ವಾಮಿ ನಾಯಕರವರ ಹಿಂಬಾಲಕರಲ್ಲಿ ಪ್ರಧಾನವಾಗಿ ಅಣ್ಣಾದೊರೈ, ಎಂ ಕರುಣಾನಿಧಿ, ನೆಡುಂಜಳಿಯನ್, ಎಂ ಜಿ ರಾಮಚಂದ್ರನ್, ವೀರಪ್ಪನ್, ಹೀಗೆ ಅನೇಕ ಜನರು ರಾಮಸ್ವಾಮಿ ನಾಯಕರವರನ್ನು ಹಿಂಬಾಲಿಸ್ತಾ ಇದ್ರು. ಹೀಗೆ ಹಿಂಬಾಲಿಸ್ತಾ ಇದ್ದವರೆಲ್ಲರನ್ನೂ ಹೊಸದೊಂದು ರಾಜಕೀಯ ಪಕ್ಷ ಸ್ಥಾಪನೆಗೆ ಅಡಿಯಿಟ್ರು. ಇದರ ಪರಿಣಾಮನೇ 1949 ಮದ್ರಾಸ್ನಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಪ್ರಾರಂಭ ಆಯಿತು.